ವೆಲ್ಕಮ್ ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್. ಕರ್ನಾಟಕ TET 2022ಕ್ಕೆ ಸಂಬಂಧಪಟ್ಟಂತೆ Paper-2 ಆರರಿಂದ 8ನೇ ತರಗತಿಯವರಿಗೆ ಇರುವಂತಹ ಭೂಗೋಳಶಾಸ್ತ್ರದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಟಾಪಿಕ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಯಾರು ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಮೊದಲನೇ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ. ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ. ಒಂದನೇದಾಗಿ ಇಲ್ಲಿ ಇವೆಲ್ಲ ಈಸಿ ಏನಪ್ಪ ಇಂಥ ಒಂದು ಟಾಪಿಕ್ ತೊಗೊಂಡಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇದ್ರ ಮೇಲೇನೂ ಕೂಡ ಒಂದೊಂದು ಸಲ ಪ್ರಶ್ನೆ ಬರ್ತವೆ, ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿ. ಅಮೃತಸರ ವಿಮಾನ ನಿಲ್ದಾಣ ಪಂಜಾಬ್. ಅಹಮದಾಬಾದ್ ವಿಮಾನ ನಿಲ್ದಾಣ ಗುಜರಾತ್. ಮುಂಬೈ ವಿಮಾನ ನಿಲ್ದಾಣ ಮಹಾರಾಷ್ಟ್ರ. ಪಣಜಿ ಅಥವಾ ದಬೋಲಿಮ್ ವಿಮಾನ ನಿಲ್ದಾಣ ಗೋವಾ. ಬೆಂಗಳೂರು ವಿಮಾನ ನಿಲ್ದಾಣ ಕರ್ನಾಟಕ. ಕೊಚ್ಚಿ ವಿಮಾನ ನಿಲ್ದಾಣ ಕೇರಳ. ತಿರುವನಂತಪುರಂ ಕೇರಳ. ಚೆನ್ನೈ ತಮಿಳುನಾಡು. ಹೈದರಾಬಾದ್ ವಿಮಾನ ನಿಲ್ದಾಣ ಆಂಧ್ರ ಪ್ರದೇಶ. ಹಾಗೆ ಕೋಲ್ಕತ್ತಾ ವಿಮಾನ ನಿಲ್ದಾಣ ಪಶ್ಚಿಮ ಬಂಗಾಳ. ಗುವಾಹತಿ ವಿಮಾನ ನಿಲ್ದಾಣ ಅಸ್ಸಾಮಲ್ಲಿ ಇದೆ. ನೆಕ್ಸ್ಟು ಬಂದರುಗಳ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಮತ್ತು ರಿಪೀಟೆಡ್ ಕ್ವೆಶನ್ನು ಕೂಡ. ಇಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದಪ್ಪ ಅಂತ ನೋಡೋದಾದರೆ, ಭಾರತದ ಬಂದರುಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಒಂದು ಪೂರ್ವ ಬಂದರುಗಳು ಅಂತ ಬರುತ್ತೆ. ಪೂರ್ವ ಬಂದರುಗಳು ಎಷ್ಟಿದ್ದಾವೆ? 6 ಬಂದರುಗಳಿದ್ದಾವೆ. ಅವುಗಳನ್ನು ನಾವು ಪೂರ್ವ ಬಂದರುಗಳು ಬೇರೆ ಮತ್ತು ಪಶ್ಚಿಮ ಬಂದರುಗಳನ್ನು ಬೇರೆ ನೆನ್ಪಿಟ್ಕೋಬೇಕಾಗುತ್ತೆ. ಹೆಸರುಗಳನ್ನು ಕೊಡ್ತಾರೆ, ಮತ್ತು ಗುಂಪಿಗೆ ಸೇರಿದ ತೆಗೆಯೋದಕ್ಕೂ ಆ ಥರನೂ ಕೊಡ್ತಾರೆ. ಹೊಂದಿಸಿ ಬರೆಯಿರಿನಲ್ಲೂ ಕೇಳ್ತಾರೆ, ಯಾವ ರೀತಿ ಆದರೂ ಕೇಳ್ಬೋದು. ಟೋಟಲಾಗಿ ಇಲ್ಲಿ 13 ಬಂದರುಗಳಿದ್ದಾವೆ. ಪಶ್ಚಿಮ ಬಂದರುಗಳು 6, ಪೂರ್ವ ಬಂದರುಗಳು 6, ಒಂದು ಖಾಸಗಿ ಒಂದು ಬಂದರು ಇದೆ, 800 ಬಂದನ. ಇದು ಖಾಸಗಿ ಬಂದರಾಗಿದೆ. ಹಾಗಾದರೆ ಫಸ್ಟು ಭಾರತದ ಪೂರ್ವ ಬಂದರುಗಳು ಯಾವ್ಯಾವು ಅಂತ ನೋಡೋಣ. ಕೋಲ್ಕತ್ತಾ ಅಂದರೆ ಇದು ಕಂಡುಬರೋದಿಲ್ಲಿ ಪಶ್ಚಿಮ ಬಂಗಾಳ. ಸ್ಥಾಪನೆ ಮಾಡಿದವರು ಔರಂಗಜೇಬ್ನ ಕಾಲದಲ್ಲಿ ಕೋಲ್ಕತ್ತಾ ಒಂದು ಬಂದರು ಏನಾಗುತ್ತೆ, ಸ್ಥಾಪನೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಮತ್ತು ಹಾಲ್ದಿಯಾ ಅನ್ನತಕ್ಕಂತಹ ಪೂರ್ವ ಬಂದರು ಎಲ್ಲಿ ಕಂಡುಬರುತ್ತೆ? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಇದು ಸ್ಥಾಪನೆ ಆಗೋದು ಯಾವಾಗ ಅಂದರೆ 1978. ಪ್ಯಾರದ್ವೀಪ ಈ ಬಂದರು ಎಲ್ಲಿ ಕಂಡುಬರುತ್ತೆ? ಒರಿಸ್ಸಾದಲ್ಲಿ ಕಂಡುಬರುತ್ತೆ. 1966 ಸ್ಥಾಪನೆಯಾಗುತ್ತೆ. ವಿಶಾಖಪಟ್ಟಣಂ ಬಂದರು ಎಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಸ್ಥಾಪನೆಯಾಗಿದ್ದು 1933. ಚೆನ್ನೈ ತಮಿಳುನಾಡು ಅಲ್ಲಿ ಕಂಡುಬರುತ್ತೆ. ಇದು 1875 ಸ್ಥಾಪನೆಯಾಗುತ್ತೆ. ಟುಟುಕೋರಿಯನ್ ಅಥವಾ ಟಿಟುಕೋರಿಯನ್ ಅಂತ ಕೂಡ ಕರೀತಾರೆ, ತಮಿಳುನಾಡಲ್ಲಿ 1979 ಸ್ಥಾಪನೆಯಾಗುತ್ತೆ. ಹಾಗಾದರೆ ಭಾರತದ ಪಶ್ಚಿಮ ಬಂದರುಗಳನ್ನು ನೋಡೋಣ ನಾವು. ಕಾಂಡ್ಲಾ ಎಲ್ಲಿ ಕಂಡುಬರುತ್ತೆ? ಗುಜರಾತ್ನಲ್ಲಿ ಸ್ಥಾಪನೆಯಾಗಿದ್ದು 1955. ಮುಂಬೈ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಸ್ಥಾಪನೆಯಾಗಿದ್ದು 1869. ನವಶೇವ ಮಹಾರಾಷ್ಟ್ರ 1982 ಸ್ಥಾಪನೆಯಾಗುತ್ತೆ. ಮರ್ಮ ಗೋವಾ ಗೋವಾದಲ್ಲಿ ಕಂಡುಬರುತ್ತೆ, ಇದು 1964 ಸ್ಥಾಪನೆಯಾಗುತ್ತೆ. ಮಂಗಳೂರು ಬಂದರು ಮುಖ್ಯವಾಗಿ ಕರ್ನಾಟಕದಲ್ಲಿ ಕಂಡುಬರುತ್ತೆ, ಇದು 1975 ಸ್ಥಾಪನೆ ಆಗುತ್ತೆ. ಕೊಚ್ಚಿನ್ ಬಂದರು ಕೇರಳದಲ್ಲಿ ಕಂಡುಬರುತ್ತೆ, 1972 ಸ್ಥಾಪನೆಯಾಗುತ್ತೆ. ಒಂದೇ ಒಂದು ಖಾಸಗಿ ಬಂದರು ಕೂಡ ಇದೆ, 800 ಬಂದರು, ಅದು ತಮಿಳುನಾಡಲ್ಲಿ ಕಂಡುಬರುತ್ತೆ, 2001 ಸ್ಥಾಪನೆಯಾಗಿದೆ. ನೆಕ್ಸ್ಟು ಪ್ರಮುಖ ಬಂದರುಗಳು ಹಾಗೂ ಅವುಗಳ ವಿಶೇಷತೆಯನ್ನು ನೋಡೋಣ ಅಲ್ವಾ. ಕಲ್ಕತ್ತಾ ಬಂದರು, ಇದು ಕಲ್ಕತ್ತಾ ಬಂದರು ಹಳೆಯ ಬಂದರು. ಕಲ್ಕತ್ತಾ ಬಂದರು ಏನಾಗಿದೆ? ಹಳೆಯ ಬಂದರಾಗಿದೆ. ಪೂರ್ವ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಮ್ಯಾಪನ್ನು ಇಟ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ನೀವು ನಿಮ್ಮ ಹತ್ರ ಮ್ಯಾಪ್ ಇದ್ದರೆ ಆ ಒಂದು ಮ್ಯಾಪಲ್ಲಿ ಬಂದರುಗಳನ್ನು ಗುರುತಿಸ್ತಾ ಹೋಗಿ, ಮ್ಯಾಪ್ ಮೇಲೆ ಕೂಡ ಒಂದೊಂದು ಸಲ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೀವು ನಿಮ್ಮ ಹತ್ರ ಟೆಕ್ಸ್ಟ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಇದ್ದರೆ ಅದರ ಮುಖಾಂತರ ನೀವೇನು ಮಾಡಿ, ದಯವಿಟ್ಟು ಬಂದರುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನು ಇನ್ನೊಂದು ಸಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೆಲ್ಲಿ ಬರುತ್ತವೆ ಅನ್ನೋದನ್ನು ಮಾರ್ಕ್ ಮಾಡಿ ಒಂದ್ಸಲ ನೋಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಚೆನ್ನೈ ಬಂದರು ಇದನ್ನು ಕೃತಕ ಬಂದರು ಅಂತ ಕರೀತಾರೆ. ಮುಂಬೈ ಬಂದರು ಇದು ಒಂದು ದೊಡ್ಡ ಬಂದರು. ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಪೂರ್ವ ಭಾರತದ ಹೆಬ್ಬಾಗಿಲು ಕಲ್ಕತ್ತಾ ಬಂದರು ಹಾಗೂ ಹಳೆಯ ಬಂದರು. ಆದರೆ ಭಾರತದ ಹೆಬ್ಬಾಗಿಲು ಯಾವುದಪ್ಪ ಅಂತ ಹೇಳಿದ್ರೆ ಮುಂಬೈ ಬಂದರು ಆಗಿರುತ್ತೆ. ಇದನ್ನು ಕೇಳಿದ್ದಾರೆ ಕೂಡ. ಅರಬ್ಬಿ ಸಮುದ್ರದ ರಾಣಿ ಮತ್ತು ಸ್ವಾಭಾವಿಕ ಬಂದರಾಗಿರ್ತಕ್ಕಂಥ ಬಂದರು ಯಾವುದು? ಕೊಚ್ಚಿನ್ ಬಂದರು. ಮತ್ತು ನಾವೀಗ ಭಾರತದ ಹೆಬ್ಬಾಗಿಲು ಮುಂಬೈ ಅಂತ ನೋಡಿದ್ವಿ, ಹಾಗೆ ಕರ್ನಾಟಕದ ಹೆಬ್ಬಾಗಿಲು ಯಾವುದಪ್ಪ ಅಂತ ಹೇಳಿದ್ರೆ ನವಮಂಗಳೂರು. ಮತ್ತು ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಯಾವುದು? ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಪ್ಯಾರದ್ವೀಪ್. ಇದೊಂದು ಕಾಂಡ್ಲಾ ಬಂದರಿದೆ, ಇದು ಆಮದು ಬಂದರು, ಆಮದು ಮಾಡಿಕೊಳ್ಳುವಂತಹ ಬಂದರು ಕಾಂಡ್ಲಾ ಬಂದರು. ವಿಶಾಖಪಟ್ಟಣಂ ಬಂದರು ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ ಅಂತ ಕರೆಯುವಂತಹ ಬಂದರು ಯಾವುದು? ವಿಶಾಖಪಟ್ಟಣಂ. ಇದು ಕೂಡ ಸ್ವಾಭಾವಿಕ ಬಂದರು. ಮರ್ಮಗೋವಾ ಬಂದರು ಪೋರ್ಚುಗೀಸರು ಸ್ಥಾಪಿಸಿದಂತಹ ಬಂದರಾಗಿದೆ. ನವಸೇವಾ ಬಂದರು ಇದು ಫೋರ್ಟ್ ಇನ್ ಇಂಡಿಯಾ, ವ್ಯೂಸಿಸ್ಟ್ ಫೋರ್ಟ್ ಇನ್ ಇಂಡಿಯಾ ಅಂತ ಕರೀತಾರೆ ಇದನ್ನು. ಹಾಲ್ದಾಯಿ ಬಂದರು ಕಲ್ಕತ್ತಾದ ಪರ್ಯಾಯ ಹಡಗು ನಿಲ್ದಾಣ ಅಂತ ಕರೀತಾರೆ. ಟುಟುಕೋರಿಯನ್ ಇದೊಂದು ಕೃತಕ ಬಂದರಾಗಿದೆ. ಫೋರ್ಟ್ ಬ್ಲೇರ್ ದ್ವೀಪದಲ್ಲಿರುವ ಒಂದು ಬಂದರಾಗಿದೆ. ಇಷ್ಟು ಬಂದರುಗಳ ವಿಶೇಷತೆಯನ್ನು ನೋಡಿದ್ದೇವೆ, ಪ್ರಮುಖ ಬಂದರುಗಳು ಹಾಗೂ ಅವುಗಳ ವಿಶೇಷತೆಯನ್ನು. ನೆಕ್ಸ್ಟು ಬಂದರು ಯಾವ್ಯಾವ ಬಂದರುಗಳು ಯಾವ ಯಾವ ಕಾರ್ಯಗಳನ್ನು ಮಾಡ್ತವೆ ಅಂತ ನೋಡೋಣ. ಕಲ್ಕತ್ತಾ ಬಂದರು ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಚಹಾ, ಸೆಣಬಿನ ವಸ್ತು, ಕಬ್ಬಿಣದ ಅದಿರು. ಮತ್ತು ಚೆನ್ನೈ ಬಂದರು ಪೆಟ್ರೋಲಿಯಮ್ಮು, ರಾಸಾಯನಿಕ ಗೊಬ್ಬರ. ಮುಂಬೈ ಬಂದರು ಸರಕು ಸಾಗಾಣಿಕೆ ಬಂದರು, ಇದೊಂದು ಸರಕು ಸಾಗಾಣಿಕೆ ಸಾಗಿಸುವಂತಹ ಬಂದರಾಗಿದೆ. ಇಲ್ಲಿ ಚಹಾ, ಸೆಣಬಿನ ವಸ್ತು, ಕಬ್ಬಿಣದ ಅದಿರನ್ನು ಇದು ರಫ್ತು ಆಮದು ಮಾಡುತ್ತೆ ಕಲ್ಕತ್ತಾ ಬಂದರು. ಮತ್ತು ಕೊಚ್ಚಿನ್ ಬಂದರು ಚಹಾ ಸಾಂಬಾರು ಪದಾರ್ಥಗಳ ರಫ್ತನ್ನು ಮಾಡುತ್ತೆ, ಇದು ಬರೀ ರಫ್ತನ್ನು ಮಾಡುತ್ತೆ ಕೊಚ್ಚಿನ್ ಬಂದರು. ನವಮಂಗಳೂರು ಪೆಟ್ರೋಲಿಯಮ್ ಮತ್ತು ಕೀಲೆಣ್ಣೆ, ಕಬ್ಬಿಣದ ಅದಿರನ್ನು ರಫ್ತು ಮತ್ತು ಆಮದು ಮಾಡಿಕೊಳ್ಳುತ್ತೆ. ಪ್ಯಾರದ್ವೀಪ ಹೆಚ್ಚು ಖನಿಜ ಸಂಪತ್ತನ್ನು ಹೊಂದಿರುವಂತಹ ಬಂದರು, ಆದರೆ ಇಲ್ಲಿ ಕಬ್ಬಿಣ ಸಿಗೋದಿಲ್ಲ. ಪ್ಯಾರದ್ವೀಪಲ್ಲಿ ಕಬ್ಬಿಣವನ್ನು ಹೊರತುಪಡಿಸಿ ಹೆಚ್ಚು ಖನಿಜ ಸಂಪತ್ತನ್ನು ಹೊಂದಿರುವಂತಹ ಬಂದರು ಪ್ಯಾರದ್ವೀಪ. ಮತ್ತು ಕಬ್ಬಿಣ ಅದಿರು ರಫ್ತು ಮಾಡುವ ಬಂದರು ಯಾವುದಪ್ಪ ಅಂತ ಹೇಳಿದ್ರೆ ಅದು ಮರ್ಮಗೋವಾ. ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಮಾಡತಕ್ಕಂಥದ್ದು ಕಾಂಡ್ಲಾ ಬಂದರು. ಸರಕು ನಿರ್ವಹಣೆ ರಾಸಾಯನಿಕ ಗೊಬ್ಬರಗಳನ್ನು ಆಮದು ರಫ್ತು ಮಾಡಿಕೊಳ್ಳುವಂತಕ್ಕಂಥದ್ದು ವಿಶಾಖಪಟ್ಟಣಮ್. ನವಸೇವಾ ಬಂದರು ಅತಿ ದೊಡ್ಡ ಹಡಗುಗಳ ಸಂಚಾರ ನಡೆಯುತ್ತೆ ಇಲ್ಲಿ. ಹಾಲ್ದಾಯಿ ಬಂದರು ದೊಡ್ಡ ಹಡಗುಗಳ ಸಾಗಾಣಿಕೆ ನಡೆಯುತ್ತೆ. ಮತ್ತು ಸಾಗರೋತ್ತರ ವಾಣಿಜ್ಯ ಹತ್ತಿ, ಚಹಾ, ಏಲಕ್ಕಿ ಇವುಗಳನ್ನು ಆಮದು ರಫ್ತು ಮಾಡುವಂಥದ್ದು ಟುಟುಕೋರಿಯನ್ನು. ಪೋರ್ಟ್ ಪ್ಲೇರು ವಾಣಿಜ್ಯ ಉದ್ದೇಶಕ್ಕಾಗಿ ಸ್ಥಾಪನೆಯಾಗಿರುವಂತಹ ಒಂದು ಬಂದರು. ಮತ್ತು ಕೃಷಿಯ ಅಧ್ಯಯನದ ಶಾಖೆಗಳನ್ನು ನೋಡೋಣ ಇಲ್ಲಿ ಯಾವ್ಯಾವ ಶಾಖೆಗಳು ಅಂದರೆ ಅಂತ ನೋಡೋಣ. ಎಫಿಕಲ್ಚರ್ ಜೇನುನೊಣ ಸಾಕುವುದನ್ನು ಎಫಿಕಲ್ಚರ್ ಅಂತ ಕರೀತಾರೆ. ಫೋಮಾಲಜಿ ಇದು ಸಸ್ಯಶಾಸ್ತ್ರದ ಶಾಖೆ, ಹಣ್ಣುಗಳ ಕೃಷಿ ಮತ್ತು ಉತ್ಪಾದನೆ ಬಗ್ಗೆ ಅಧ್ಯಯನ ಮಾಡುತ್ತೆ ಫೋಮಾಲಜಿ. ವಿಟಿಕಲ್ಚರ್ ಅಂದರೆ ಇದು ದ್ರಾಕ್ಷಿ ಬೆಳೆ ಉತ್ಪಾದನೆ ಬಗ್ಗೆ. ಹಾರ್ಟಿಕಲ್ಚರ್ ಇದು ಸಸ್ಯಶಾಸ್ತ್ರದ ಶಾಖೆ ಇದೊಂದು, ಇದರ ಪ್ರಕ್ರಿಯೆ ಅಂದರೆ ಬೀಜ ಬಿತ್ತನೆ, ಗೆಡ್ಡೆ ನೆಡುವುದನ್ನು ಒಳಗೊಂಡಿರುತ್ತೆ. ಒಲೆರಿಕಲ್ಚರ್ ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ತರಕಾರಿ ಬೆಳೆಯುವುದರ ಬಗ್ಗೆ ಅಧ್ಯಯನ ಮಾಡೋದು ಒಲೆರಿಕಲ್ಚರ್. ಫ್ಲೋರಿಕಲ್ಚರ್ ಅಂದರೆ ಹೂವಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಹೈಡ್ರೋಫೋನಿಕ್ಸ್ ಅಂದರೆ
ಮಣ್ಣಿಲ್ಲದೆ ಪೋಷಕಾಂಶವಿರುವ ದ್ರವ ಹೊಂದಿರುವ ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ. ಮೈಕ್ರೋ ಪ್ರಾಫೋಗೇಷನ್ ಅಂದರೆ ಆಧುನಿಕ ಸಸ್ಯ ಅಂಗಾಂಶ ಕೃಷಿ ವಿಧಾನದಿಂದ ಮೂಲ ಸಸ್ಯವನ್ನು ಅನೇಕ ತುಂಡುಗಳನ್ನಾಗಿ ವಿಭಜಿಸಿ ಅಧಿಕ ಸಂಖ್ಯೆಯ ಸಸ್ಯಗಳನ್ನು ನೆಡುವುದಕ್ಕೆ ಇದನ್ನು ಮೈಕ್ರೋ ಪ್ರಾಫೋಗೇಷನ್ ಅಂತ ಕರೀತಾರೆ. ಹೊಸ ಸಸ್ಯಗಳನ್ನು ಪಡೆಯುವ ವಿಧಾನ. ನೆಕ್ಸ್ಟು ವೈಯೋಲಜಿ ಅಂದರೆ ಇದೊಂದು ವಿಜ್ಞಾನದ ಶಾಖೆ. ವೈನ್ ಮತ್ತು ವೈನ್ ತಯಾರಿಕೆ ಅಂದರೆ ದ್ರಾಕ್ಷಿ ಕೊಯ್ಲು ಹೊರತುಪಡಿಸಿ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಗ್ರೋಲಜಿ ಅಂದರೆ ಮಣ್ಣಿನ ವಿಜ್ಞಾನದ ಶಾಖೆಯಾಗಿದ್ದು ಬೆಳೆಗಳ ಉತ್ಪನ್ನದ ಬಗ್ಗೆ ಅಧ್ಯಯನ ಮಾಡುತ್ತೆ. ಸಿರಿಕಲ್ಚರ್ ಇದು ಹಲವಾರು ಬಾರಿ ಕೇಳಿದ್ದಾರೆ, ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಿದ್ದು. ಮಾರಿಕಲ್ಚರ್ ಅಂದರೆ ಸಮುದ್ರ ಜೀವಿಯನ್ನು ಆಹಾರ ಮತ್ತು ಆಹಾರ ಉತ್ಪನ್ನಕ್ಕಾಗಿ ಸಾಕುವುದನ್ನು ಮಾರಿಕಲ್ಚರ್ ಅಂತ ಕರೀತಾರೆ. ಮತ್ತು ಪಶುಗಳ ಸಾಕಾಣಿಕೆಗೆ ಪಶುಸಂಗೋಪನೆ ಅಂತ ಕೂಡ ಕರೀತಾರೆ. ಮತ್ತು ಪ್ರಮುಖ ಭಾರತ ದೇಶದ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಪ್ರಮುಖ ಸಂಸ್ಥೆಗಳನ್ನು ನೋಡೋಣ ಎಲ್ಲೆಲ್ಲಿದ್ದಾವೆ ಅಂಥೇಳಿ. ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ರಾಜಮಂಡ್ರಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಲಕ್ನೋ ಉತ್ತರ ಪ್ರದೇಶದಲ್ಲಿ. ಕೇಂದ್ರೀಯ ಹಾಲುಗಡ್ಡೆ ಸಂಶೋಧನಾ ಸಂಸ್ಥೆ ಸಿಮ್ಲಾದಲ್ಲಿ ಕಂಡುಬರುತ್ತೆ. ಕೇಂದ್ರೀಯ ಹಕ್ಕಿ ಸಂಶೋಧನಾ ಸಂಸ್ಥೆ ಕಟಕ್ನ ಒರಿಸ್ಸಾದಲ್ಲಿ ಕಂಡುಬರುತ್ತೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಕೇಂದ್ರೀಯ ಎಮ್ಮೆ ಸಂಶೋಧನಾ ಸಂಸ್ಥೆ ಇಸ್ಸಾರ್ ಹರಿಯಾಣದಲ್ಲಿ ಕಂಡುಬರುತ್ತೆ. ಕೇಂದ್ರೀಯ ಹತ್ತಿ ಸಂಶೋಧನಾ ನಾಗ್ಪುರ ಮಹಾರಾಷ್ಟ್ರ. ಕೇಂದ್ರೀಯ ಮೇಕೆಗಳ ಸಂಶೋಧನಾ ಮಕದಾಮ್ ಅಲ್ಲಿ ಕಂಡುಬರುತ್ತೆ. ಕೇಂದ್ರೀಯ ಕೃಷಿ ಸಂಶೋಧನಾ ಸಂಸ್ಥೆ ಫೋರ್ಟ್ ಬ್ಲೇರಲ್ಲಿ ಕಂಡುಬರುತ್ತೆ. ಮತ್ತು ಕೇಂದ್ರೀಯ ಪಕ್ಷಿ ಸಂಶೋಧನಾ ಇಜಾತ್ ನಗರ ಉತ್ತರ ಪ್ರದೇಶ. ಕೇಂದ್ರೀಯ ಕೃಷಿ ತಂತ್ರಜ್ಞಾನ ಸಂಸ್ಥೆ ಭೋಪಾಲ್ನ ಮಧ್ಯಪ್ರದೇಶ. ಕೇಂದ್ರೀಯ ಮೀನುಗಾರಿಕೆ ತಂತ್ರಜ್ಞಾನ ಕೊಚ್ಚಿನ್ ಕೇರಳ. ಕೇಂದ್ರೀಯ ಮಣ್ಣು ಮತ್ತು ಜಲ ಸಂರಕ್ಷಣಾ ಸಂಶೋಧನೆ